ಮಹಾಮಾರಿಯಿಂದ ಜನತೆಯನ್ನ ರಕ್ಷಣೆ ಮಾಡಲು ಕೊರೋನಾ ವಾರಿಯರ್ಗಳು ತುಂಬಾನೇ ಹರಸಾಹಸ ಪಡುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಆಯಾ ಲೋಕಸಭಾ ಕ್ಷೇತ್ರಗಳ ಸಂಸದರು ಹಾಗೂ ವಿಧಾನಸಭಾ ಕ್ಷೇತ್ರಗಳ ಶಾಸಕರು ಸಹ ವಿವಿಧ ರೀತಿಯಲ್ಲಿ ತಮ್ಮ ಕ್ಷೇತ್ರದ ಜನತೆಯ ಆರೋಗ್ಯ ರಕ್ಷಣೆ ಮಾಡಲು ಸಾಕಷ್ಟು ಶ್ರಮ ಹಾಕಿ ತಮ್ಮ ಸರ್ಕಾರದ ಅನುದಾನ ಹಾಗೂ ವೈಯಕ್ತಿಕವಾಗಿ ಉಚಿತವಾಗಿ ಕೋವಿಡ್ ಸೆಂಟರ್ಗಳನ್ನು ಸ್ಥಾಪನೆ ಮಾಡುವುದು ಮತ್ತು ಆಮ್ಲಜನಕ ಘಟಕವನ್ನು ಸ್ಥಾಪನೆ ಮಾಡುವುದು, ಸುರಕ್ಷತಾ ಪರಿಕರಗಳನ್ನು ಹಂಚುವುದು, ಆದರೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ಮತ್ತು ಖಾನಾಪುರ ತಾಲೂಕುಗಳಲ್ಲಿ ಪ್ರತಿನಿಧಿಸುವ ಕೆನರಾ ಲೋಕಸಭಾ ಕ್ಷೇತ್ರದ ಸಂಸದರೂ ಆದ ಅನಂತಕುಮಾರ್ ಹೆಗಡೆ ಅವರು ಇಲ್ಲಿಯವರೆಗೂ ಸಹ ಕಿತ್ತೂರು ಮತ್ತು ಖಾನಾಪುರ ಜನತೆಯ ನೆರವಿಗೆ ಬಾರದಿರುವುದು ಹಾಗೂ ಇಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳ ಕೆಲಸಕ್ಕೆ ಸಾಥ್ ನೀಡದೇ ಇರುವುದು ನೋಡಿದರೆ ತುಂಬಾನೇ ಬೇಜಾರನಿಸುತ್ತೆ ಕಣ್ರಿ. ಇನ್ನು ಕಿತ್ತೂರಿನಲ್ಲಿ ಕೋವಿಡ್ ಸೆಂಟರ್ನಲ್ಲಿ ಕೇವಲ 30 ಬೆಡ್ ವ್ಯವಸ್ಥೆ ಇದ್ದು ಇದು ಇಲ್ಲಿನ ಜನತೆಗೆ ಸಾಕದೆ ಬೆಡ್ ಮತ್ತು ಆಮ್ಲಜನಕ ಸಿಗದೆ ನಿನ್ನೆ ತಾನೇ ಸಾವನ್ನಪ್ಪಿದ್ದಾರೆ. ಆದುದರಿಂದ ಕೆನರಾ ಲೋಕಸಭಾ ಕ್ಷೇತ್ರದ ಸಂಸದರಾದ ಅನಂತಕುಮಾರ್ ಹೆಗಡೆ ಅವರು ಕಿತ್ತೂರು ಖಾನಾಪುರದಲ್ಲಿ ಸಂಸದರ ನಿಧಿಯಿಂದ ಅಥವಾ ವೈಯಕ್ತಿಕವಾಗಿ ಕೋವಿಡ್ ಚಿಕಿತ್ಸಾ ಕೇಂದ್ರವನ್ನು ಸ್ಥಾಪನೆ ಮಾಡಬೇಕು, ಕಿತ್ತೂರು ಹಾಗೂ ಖಾನಾಪುರ ತಾಲೂಕುಗಳ ಜನತೆಯನ್ನು ರಕ್ಷಣೆ ಮಾಡಬೇಕೆಂದು ನಮ್ಮ ಬಿವಿ ನ್ಯೂಸ್ನ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಅವರು ಮನವಿ ಮಾಡಿದ್ದಾರೆ. ನಮ್ಮ ಕಿತ್ತೂರು ಮತ್ತು ಖಾನಾಪುರ ತಾಲೂಕುಗಳನ್ನು ವಿಧಾನಸಭಾ ಕ್ಷೇತ್ರಗಳನ್ನು ಪ್ರತಿನಿಧಿಸ್ತಕ್ಕಂಥ ಲೋಕಸಭಾ ಕ್ಷೇತ್ರದ ಮಾನ್ಯ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ಗೌರವಾನ್ವಿತ ಅನಂತಕುಮಾರ್ ಹೆಗಡೆಜಿ ಅವರಿಗೆ ನಾನು ಕಿತ್ತೂರು ಮತ್ತು ಖಾನಾಪುರ ಜನತೆಯ ಪರವಾಗಿ ನನ್ನದೊಂದು ಮನವಿ. ಮಾನ್ಯ ಅನಂತಕುಮಾರ್ ಹೆಗಡೆಜಿ ಅವರೇ, ಕಿತ್ತೂರು ಮತ್ತು ಖಾನಾಪುರ ಕ್ಷೇತ್ರಗಳಿರ್ತಕ್ಕಂಥ ಸಮಸ್ತ ಜನತೆ ಮತ್ತು ರೈತಾಪಿ ವರ್ಗ ಮತ್ತು ಜನಸಾಮಾನ್ಯರು ಪ್ರಸ್ತುತ ಈ ಕೋವಿಡ್ ಅಂತಕ್ಕಂಥ ಮಹಾಮಾರಿ ನಡುವೆ ಸಾಕಷ್ಟು ನಿಲ್ಲುತ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಕಿತ್ತೂರಿಗಂತೂ ತಾಲೂಕಾಗಿ 3 ವರ್ಷ ಆದರೂ ಸಹ ಪದೇ ಪದೇ ಹಲವಾರು ಸಂದರ್ಭಗಳಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳು ತಪ್ಪತಕ್ಕಂಥದ್ದು ಮೊದಲಿಂದನೂ ಇದೆ. ಇಂಥ ಸಂದರ್ಭದಲ್ಲಿ ಆ ಬೈಲಮ್ಲಕ್ಕೆ 100 ಬೆಡ್ ಕೊಟ್ಟಿದ್ದಾರೆ, ಆದರೆ ಕಿತ್ತೂರಿಗೆ ಕೇವಲ 30 ಬೆಡ್ ಕೊಟ್ಟಿದ್ದಾರೆ. ಇಲ್ಲಿ ಕಿತ್ತೂರು ತಾಲೂಕು ಹಾಸ್ಪಿಟ್ಲು ಸಹ ಇದೆ. ಈ 30 ಬೆಡ್ಡು ಇದು ಸಾಕಾಗ್ತಾ ಇಲ್ಲ, ಇದನ್ನು ಹೆಚ್ಚುವರಿ ಮಾಡಿ ಅಂತೇಳ್ಬಿಟ್ಟು ಪದೇ ಪದೇ ಮೊದಲಿಂದನೂ ಸಹ ಇದಾಗ್ತಾ ಇದೆ. ಇದರಿಂದ ಸಾವು ನೋವುಗಳು ಸಹ ಕಳೆದ 3 ದಿವಸಗಳಿಂದ ಸಂಭವಿಸಿದೆ. ಮತ್ತು ಖಾನಾಪುರ ಪರಿಸ್ಥಿತಿನೂ ಇದೇ ರೀತಿ ಇದೆ. ಹಾಗಾಗಿ ತಾವು ನಮ್ಮ ಕಿತ್ತೂರು ಮತ್ತು ಖಾನಾಪುರ ಕ್ಷೇತ್ರಗಳನ್ನು ಪ್ರತಿನಿಧಿಸ್ತಕ್ಕಂಥ ಸಂಸದರು, ಎಲ್ಲ ಕಡೆ ಸಂಸದರು ಅವರವರ ಲೋಕಸಭಾ ಕ್ಷೇತ್ರಗಳಲ್ಲಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಾಕಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತಾವ್ರೆ, ತಾವು ಸಹ ಆಕ್ಟಿವ್ ಆಗಿದ್ದೀರಾ. ಹಾಗಾಗಿ ಇವತ್ತು ನಾನು ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ, ದಯವಿಟ್ಟು ಕಿತ್ತೂರಲ್ಲಿರ್ತಕ್ಕಂಥ ಕೇವಲ 30 ಬೆಡ್ ಇದೆ, ಅದು ಗಡಿಗೆ ಹಾಸ್ಪಿಟ್ಲಲ್ಲಿ, ಅದು ಸಾಕಾಗ್ತಾ ಇಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ, ಯಾಕಪ್ಪ ಅಂದರೆ ಕಿತ್ತೂರು ಮತ್ತು ಖಾನಾಪುರಗಳನ್ನ ಜನ ಸಾಕಷ್ಟು ಅಭಿಮಾನ ಮತ್ತು ಗೌರವದಿಂದ ತಮ್ಮನ್ನು ಆರಿಸ್ಬಿಟ್ಟು ಕಳಿಸಿದ್ದಾರೆ ಸತತ 5 ಬಾರಿಗೆ. ಇಂಥ ಸಂದರ್ಭದಲ್ಲಿ ತಾವು ತಮ್ಮ ಸಂಸದರ ನಿಧಿಯಿಂದ ಮತ್ತು ಆ ಕಿತ್ತೂರು ಚನ್ನಮ್ಮಾಜಿಯ ಒಂದು ಸವಿನೆನಪಿಗೋಸ್ಕರ ದಯವಿಟ್ಟು ತಮ್ಮ ಸಂಸದರ ನಿಧಿಯಿಂದ ಮತ್ತು ತಮ್ಮ ವೈಯಕ್ತಿಕವಾಗಿ ಹಲವಾರು ಸಂಘ ಸಂಸ್ಥೆಗಳು ತಮ್ಮ ಕೈ ಕೆಳಗಡೆ ಅಂತ ಕೇಳಲ್ಪಟ್ವಿ. ಹಾಗಾಗಿ ತಾವು ದಯವಿಟ್ಟು ಮುತುವರ್ಜಿ ವಹಿಸಿ ಕಿತ್ತೂರು ಮತ್ತು ಖಾನಾಪುರಗಳಿಗೆ ತಾವು ಯಾಕೆ ಒಂದು ವಿಶೇಷ ಒಂದು ಕೋವಿಡ್ ಸೆಂಟರ್ಗಳನ್ನ ಮಾಡಿ ಒಂದು 50 ಬೆಡ್ ಹಾಸ್ಪಿಟಲ್ಗಳನ್ನ ನಿರ್ಮಾಣ ಮಾಡಬಾರ್ದು ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಸಾಕಷ್ಟು ನಲುಗ್ತಾ ಇದ್ದೀವಿ, ಸಾಕಷ್ಟು ನೋವಿನಿಂದಿದ್ದೀವಿ ಕಿತ್ತೂರು ಮತ್ತು ಖಾನಾಪುರ ಜನತೆ. ಇಲ್ಲಿರ್ತಕ್ಕಂಥ ಸ್ಥಳೀಯ ಜನಪ್ರತಿನಿಧಿಗಳು ಸಾಕಷ್ಟು ಕಷ್ಟಪಡ್ತಾವ್ರೆ, ಆದರೆ ಅದು ಯಾಕೋ ಸಾಕಾಗ್ತಾ ಇಲ್ಲ. ಹಾಗಾಗಿ ನೀವು ಯಾಕೆ ನಮ್ಮ ಸಂಸದರು, ನೀವು ಯಾಕೆ ಇಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರುಗಳಿಗೆ ಕಿತ್ತೂರು ಮತ್ತು ಖಾನಾಪುರ ಕ್ಷೇತ್ರದ ಶಾಸಕರುಗಳಿಗೆ ಇಂಥ ಸಂದರ್ಭದಲ್ಲಿ ತಾವು ಕೈ ಜೋಡಿಸಬಾರ್ದು ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಹಾಗಾಗಿ ನಿಮ್ಮಲ್ಲಿ ನಾನು ದಯವಿಟ್ಟು ಮನವಿಯಿಂದ ಮನವಿ ಮಾಡ್ಕೊಳ್ತೇನೆ. ಇತ್ತೀಚೆಗಂತೂ ಸಾಕಷ್ಟು 2 ದಿವಸಗಳಿಂದ ಕಿತ್ತೂರು ಮತ್ತು ಖಾನಾಪುರಗಳಲ್ಲಿ ಸಾವು ನೋವುಗಳ ಸಂಖ್ಯೆ ಜಾಸ್ತಿಯಾಗಿದೆ. ಹಾಗಾಗಿ ತಾವು ವಿಶೇಷ ಒಂದು ಮುತುವರ್ಜಿ ಅಂತ ವಹಿಸಿ ದಯವಿಟ್ಟು ಕೂಡಲೇ ತಾವು ಕಿತ್ತೂರು ಮತ್ತು ಖಾನಾಪುರಗಳಿಗೆ ಒಂದು ಕನಿಷ್ಠ ಒಂದು ತಮ್ಮ ಸಂಸದರ ನಿಧಿಯಿಂದ ಮತ್ತು ತಮ್ಮ ವೈಯಕ್ತಿಕವಾಗಿ ಆದರೂ ಸಹ ದಯವಿಟ್ಟು ಒಂದು 50 ಬೆಡ್ಗಳನ್ನು
ಒಂದು ಆಸ್ಪತ್ರೆಯನ್ನು ದಯವಿಟ್ಟು ನಿರ್ಮಾಣ ಮಾಡಿ, ನಮ್ಮ ಕಿತ್ತೂರು ಮತ್ತು ಖಾನಾಪುರಗಳನ್ನ ರಕ್ಷಣೆ ಮಾಡಿ, ಮತ್ತು ಎಲ್ಲ ಕಡೆ ಸಂಸದರು ಅವರು ಬರ್ತಕ್ಕಂಥ ನಿಧಿಗಳಿಂದ, ಕೇಂದ್ರ ಸಹ ಬರ್ತಕ್ಕಂಥ ನಿಧಿಗಳಿಂದ ಸಾಕಷ್ಟು ಏನು ಸವಲತ್ತುಗಳನ್ನ ಅದೇ ರೀತಿ ಸಾಕಷ್ಟು ಇದು ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಕಿತ್ತೂರು ಖಾನಾಪುರಕ್ಕೆ ಏನೂ ಇಲ್ಲ. ನಿಮಗೆ ಸರ್ ನಿಮ್ಮಲ್ಲಿ ದಯವಿಟ್ಟು ಬೇಜಾರು ಮಾಡ್ಕೊಂಡು ಹೋಗ್ಬೇಡಿ, ದಯವಿಟ್ಟು ನಿಮ್ಮಲ್ಲಿ ನಾನು ನಿಮಗೆ ಇದು ಮಾಡ್ತೀನಿ. ನಿಮ್ಮ ಒಂದು ಇರ್ತಕ್ಕಂಥ ಒಂದು ಸಾಕಷ್ಟು ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ದೇಶಾಭಿಮಾನಿಗೋಸ್ಕರ, ಸಾಕಷ್ಟು ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಉನ್ನತ ವ್ಯಕ್ತಿತ್ವಕ್ಕೋಸ್ಕರ ಕಿತ್ತೂರು ಮತ್ತು ಖಾನಾಪುರ ಜನತೆ ಸಾಕಷ್ಟು ಪಕ್ಷಾತೀತವಾಗಿ ನಿಮ್ಮಲ್ಲಿ ಇರ್ತಕ್ಕಂಥ ಅಭಿಮಾನಕ್ಕೆ 5 ವರ್ಷಗಳ ಕಾಲ ಸತತ 5 ಬಾರಿಗೆ ನಿಮ್ಮನ್ನು ಆರಿಸಿ ಕಳಿಸಿದ್ರು. ಇಂಥ ಸಂದರ್ಭದಲ್ಲಿ ತಾವು ದಯವಿಟ್ಟು ಮಾನವೀಯತೆಯ ದೃಷ್ಟಿಯಿಂದ ಆದರೂ ದಯವಿಟ್ಟು, ನಿಮಗೆ ಹೇಳ್ತಕ್ಕಂಥ ದೊಡ್ಡ ವ್ಯಕ್ತಿ ನಾನಲ್ಲ ಸರ್, ನಾನು ಆದರೂ ಸಹ ನಿಮ್ಮಲ್ಲಿ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ತಾವು ಕೂಡಲೇ ಕಿತ್ತೂರು ಮತ್ತು ಖಾನಾಪುರಗಳಿಗೆ 2 ಹಾಸ್ಪಿಟ್ಲ್ಗಳನ್ನ ನಿರ್ಮಾಣ ಮಾಡಿ, ದಯವಿಟ್ಟು ನಮ್ಮ ಕಿತ್ತೂರು ಮತ್ತು ಖಾನಾಪುರಗಳನ್ನ ರಕ್ಷಣೆ ಮಾಡಿ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ. ಬ್ಯೂರೋ ರಿಪೋರ್ಟ್, ಬಸವರಾಜು, ಭಾರತ್ ವೈಭವ ನ್ಯೂಸ್, ಕಿತ್ತೂರು. ಥ್ಯಾಂಕ್ಸ್ ಫಾರ್ ವಾಚಿಂಗ್. Please note, wanted reporters from all the talukas of Karnataka. If someone interested, send your resume to 94826-3333.